Hi, hello everyone. Welcome to your English Academy. Okay, let's start our today's content is present continuous tense. Even the present continuous tense bagge detail agirthakkanta study anna navig madona. Nan munde even the tense anna hag use madbeku, yell use madbeku, yavag use madbeku anodana detail agi helta hogtini. I hope you will get the clarity about this. Okay, let's come to that present continuous tense. Hagadre, ee present continuous tense alli, first of all, which thing we are going to study? Modala naavu yavudanna nodbeku. Hagadre, it shows that ee present continuous tense annodu, it is the second type of the present tense. Present tense alli erne type agirthakkantaddu yavudappa andre present continuous tense. Hagadra, ee present continuous tense anna navel use martivi annodana detail age nodta hogana. Then idralli the first thing is related to that helping verbs. Ee vandu sentence anna nan ee vandu tense anna nan sentence alli yav riti use madbeku, yavag use madbeku, ell use madbeku annodana navig nodona. Hagadre ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಬರ್ತವೆ, ಸಹಾಯಕ ಕ್ರಿಯಾಪದಗಳು ಅಂತ ಹೇಳಿ. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ಸ್ ಯಾವು? ದ ಫಸ್ಟ್ ಒನ್ ಈಸ್ ಆಮ್, ಸೆಕೆಂಡ್ ಒನ್ ಈಸ್ ಥರ್ಡ್ ಒನ್ ಈಸ್ ಆರ್. ಹಾಗಾದ್ರೆ ಈ ಆಮ್ ಈಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ಗಳು ಬರೋದು ಎಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಹಾಗಾದ್ರೆ ಆಮ್ ಅನ್ನ ಹೆಂಗೆ ಯೂಸ್ ಮಾಡೋದು? ಈಸ್ ಅನ್ನ ಹೇಗೆ ಯೂಸ್ ಮಾಡೋದು? ಆರ್ ಅನ್ನ ಹೇಗೆ ಯೂಸ್ ಮಾಡೋದು? ಓಕೆ, ಲೆಟ್ಸ್ ವಿ ಹ್ಯಾವ್ ಟು ಸಿ ಅಬೌಟ್ ದಿಸ್. ದೆನ್ ಫಾರ್ ಎಕ್ಸಾಂಪಲ್, ಆಮ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಐ ಮುಂದೆ ಆಮ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಐ ಎಮ್ ಟೀಚಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಲೈಕ್ ದಿಸ್ ವಿ ಆರ್ ಫ್ರೇಮಿಂಗ್ ದ ಸೆಂಟೆನ್ಸ್ ಆಫ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ದೆನ್ ಆಫ್ಟರ್ ದಿಸ್ ದೇರ್ ಈಸ್ ಅ ಈಸ್ ಅನ್ನ ಹೇಗೆ ಯೂಸ್ ಮಾಡ್ತೀರಿ? ದೆನ್ ಹೀ ಈಸ್ ಲಿಸನಿಂಗ್ ಮೈ ಕ್ಲಾಸ್, ಅವನು ನನ್ನ ಕ್ಲಾಸನ್ನು ಕೇಳುತ್ತಾ ಇದ್ದಾನೆ. ಲೈಕ್ ದಿಸ್ ಹೀ ನಂತರ ಈಸನ್ನು ಯೂಸ್ ಮಾಡ್ತೀವಿ. ಹಾಗಾದ್ರೆ ಆರ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ? ವಿ ಆರ್ ಲೈಕ್ ದಿಸ್, ವಿ ಮುಂದೆ ಸಬ್ಜೆಕ್ಟ್ ಏನಿದೆ ಪ್ಲೂರಲ್ ಇದೆ, ಅವಾಗ ನಾವೇನು ಯೂಸ್ ಮಾಡ್ತೀವಿ? ಆರ್ ಅನ್ನು ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ಆಮ್ ಈಸ್ ಆರ್ ಅನ್ನು ನಮ್ಮ ಸೆಂಟೆನ್ಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ದೆನ್ ಹಾಗಾದರೆ ಇಟ್ ಈಸ್ ರಿಲೇಟೆಡ್ ಟು ಅಬೌಟ್ ಹೆಲ್ಪಿಂಗ್ ವರ್ಬ್ಸ್. ನೆಕ್ಸ್ಟ್ ಕಮ್ ಟು ದ್ಯಾಟ್ ಮೇನ್ ವರ್ಬ್. ಸಹಾಯಕ ಕ್ರಿಯಾಪದಗಳನ್ನು ಆ ರೀತಿಯಾಗಿ ಯೂಸ್ ಮಾಡಿದ್ವಿ. ಹಾಗಾದರೆ ಮೇನ್ ವರ್ಬನ್ನು ಯಾವುದನ್ನು ಯೂಸ್ ಮಾಡ್ತೀವಿ? ಓಕೆ, ಮೇನ್ ವರ್ಬ್ ಈಸ್ ಕಾಲ್ಡ್ ದಟ್ ಫಿಫೋರ್ ಅಂತ ಕರಿತೀವಿ. ಫಿಫೋರ್ ಅನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ? ಈ ಫಿಫೋರ್ಗೆ ಇನ್ನೊಂದು ಹೆಸರು ಯಾವುದಪ್ಪ ಅಂದ್ರೆ ಫಿ ಒನ್ ಪ್ಲಸ್ ಐ ಎನ್ ಜಿ ಅಂತ ಕರಿತೀವಿ. ಫಿ ಒನ್ಗೆ ಈ ಫಾರ್ ಎಕ್ಸಾಂಪಲ್ ಆಸ್ಕ್, ಇಟ್ಸ್ ಅ ಫಿ ಒನ್. ಆಸ್ಕ್ ಅನ್ನೋದೇನಿದೆ? ಫಿ ಒನ್ ಇದೆ. ಇದನ್ನೇ ಪ್ಲಸ್ ಐ ಎನ್ ಜಿ ಅಂತ ಕರೆದ್ರೆ ವಿ ಎನ್ ಪ್ಲಸ್ ಐ ಎನ್ ಜಿ, ಇಟ್ ಈಸ್ ಕಾಲ್ಡ್ ದಟ್ ಆಸ್ಕಿಂಗ್, ಇಟ್ ಕನ್ಸಿಡರ್ ಆಸ್ ಅ ಫಿ ಫೋರ್ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ? ಫಿ ಒನ್ ಪ್ಲಸ್ ಐ ಎನ್ ಜಿ ಅಂದರೂ ಒಂದೇ, ಫಿ ಫೋರ್ ಅಂದರೂ ಒಂದೇ. ಹಾಗಾದರೆ ಇನ್ನೊಂದು, ದೇರ್ ಈಸ್ ಅ ಗ್ರಾಮಿಟಿಕಲ್ ವರ್ಡ್, ದಿಸ್ ಇಸ್ ದಟ್ ಈಸ್ ಕಾಲ್ಡ್ ದಟ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಆಮೇಲೆ ದ ಒನ್ ಮೋರ್ ನೇಮ್ ಇಸ್ ದೇರ್ ಫಾರ್ ದ ಫಿ ಫೋರ್, ದಟ್ ಈಸ್ ಕಾಲ್ಡ್ ದ ಫೋರ್ತ್ ಶೇಪ್ ಆಫ್ ದ ವರ್ಬ್. ಇಷ್ಟು ಹೆಸರುಗಳಿಂದ, ನಾಲ್ಕು ಹೆಸರಿನಿಂದ ನಾವೇನಂತ ಕರಿತೀವಿ? ಈ ಒಂದು ಫಿ ಫೋರ್ ಅನ್ನು ಕರಿತೀವಿ. ದ ಫಸ್ಟ್ ನೇಮ್ ಈಸ್ ಫಿ ಫೋರ್, ಸೆಕೆಂಡ್ ಒನ್ ಈಸ್ ಫಿ ಒನ್ ಪ್ಲಸ್ ಐ ಎನ್ ಜಿ, ದೆನ್ ಥರ್ಡ್ ಒನ್ ಈಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಆ್ಯಂಡ್ ದ ಫೋರ್ತ್ ಒನ್ ಈಸ್ ಫೋರ್ತ್ ಶೇಪ್ ಆಫ್ ದ ವರ್ಬ್. ಈ ರೀತಿಯಾಗಿ ನಾಲ್ಕು ಹೆಸರುಗಳಿಂದ ಇದನ್ನು ಮೇನ್ ವರ್ಬನ್ನು, ಪ್ರೆಸೆಂಟ್ ಪಾರ್ಟಿಸಿಪಲನ್ನು, ವಿ ಫೋರನ್ನು ನಾವು ಕರಿತೀವಿ. ಓಕೆ, ನಿಮ್ಗೆ ಗೊತ್ತಾಯಿತು. ದೆನ್ ಇದರಲ್ಲಿ ನಾವು ಯಾವ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ಇಫ್ ಐ ಇಂಪ್ರೂವ್ ಮೈ ಸೆಲ್ಫ್ ಮೈ ಸ್ಪೋಕನ್ ಇಂಗ್ಲೀಷ್, ದೀಸ್ ಆರ್ ದ ಯೂಸ್ಫುಲ್ ಫಾರ್ ಅಸ್. ಇನ್ ರಿಟರ್ನ್ ಇಂಗ್ಲೀಷ್ ಆಲ್ಸೋ ಇಟ್ ಈಸ್ ಯೂಸ್ಫುಲ್ ಫಾರ್ ಅಸ್. ಆ್ಯಂಡ್ ದೆನ್ ವಾಟ್ ಎವರ್ ದೆನ್ ವಿ ಆರ್ ಯೂಸಿಂಗ್ ಇನ್ ದ ಡೈಲಿ ಲೈಫ್, ದ್ಯಾಟ್ಸ್ ಆಲ್ಸೋ ವೆರಿ ಯೂಸ್ಫುಲ್ ಫಾರ್ ಅಸ್. ದಿಸ್ ಟೆನ್ಸ್ ಈಸ್ ಯೂಸ್ಫುಲ್ ಫಾರ್ ದ್ಯಾಟ್ ಮಿನಿಮಮ್, ದಟ್ಸ್ ವಾಟ್ ವಿ ಕಾಲ್ ದಟ್ ಫಿಫ್ತ್ ಸ್ಟ್ಯಾಂಡರ್ಡ್ ಟು ಅಪ್ ಟು ವಾಟ್ ಎವರ್ ಎಸ್ ಎಲ್ ಸಿ, ಪಿ ಯು ಸಿ ಆ್ಯಂಡ್ ಡಿಗ್ರಿ ಆ್ಯಂಡ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ದೇ ವಿಲ್ ಆಸ್ಕ್ ದಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕ್ವಶನ್ ಕೇಳ್ತಾರೆ. ಆ ಕ್ವಶನ್ಸ್ಗಳಿಗೆ ನಾವು ಈಸಿಯಾಗಿ ಆನ್ಸರ್ ಮಾಡಬೇಕಂದ್ರೆ ವಿ ಮಸ್ಟ್ ನೌ ದ್ಯಾಟ್ ದ
How can I use this tense? How can I fill in the blanks with the correct answer? Okay. ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನೋಡಿದೀವಿ, ಹಾಗಾದ್ರೆ ನೆಕ್ಸ್ಟ್ ಮೇನ್ ವರ್ಬ್ ಅನ್ನ ನೋಡಿದೀವಿ. ಹಾಗಾದ್ರೆ ಈ ಒಂದು ಟೆನ್ಸ್ ಅಲ್ಲಿ ನಾವು ಸೆಂಟೆನ್ಸ್ ಅನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಸೆಂಟೆನ್ಸ್ ಅನ್ನ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಲೆಟ್ಸ್ ವಿ ಹ್ಯಾವ್ ಟು ಸಿ ದಟ್. ದೆನ್ ದ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್ ಇಸ್ ಫಸ್ಟ್ ವಿ ಆರ್ ಫ್ರೇಮಿಂಗ್ ಹಿಯರ್ ದಟ್ಸ್ ಸಬ್ಜೆಕ್ಟ್, ಆಫ್ಟರ್ ದಟ್ ದ ಸಬ್ಜೆಕ್ಟ್ ವಿ ಆರ್ ಯೂಸಿಂಗ್ ದ ಆಮ್, ಆಮ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕಂತ ನಾನು ಹೇಳಿದ್ದೀನಿ. ದೆನ್ ನೆಕ್ಸ್ಟ್ ಯೂಸ್ ದ ಈಸ್, ಆಮ್ ಅಥವಾ ಈಸ್ ಅಥವಾ ಆರ್ ಅನ್ನ ಯೂಸ್ ಮಾಡಬೇಕು, ಅವುಗಳನ್ನು ಎಲ್ಲಿ ಯೂಸ್ ಮಾಡಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ. ದೆನ್ ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಫಿಫೋರ್ ಅನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಅನ್ನು ಯೂಸ್ ಮಾಡ್ತೀವಿ. ದೆನ್ ವಾಟ್ ಈಸ್ ಡನ್ ಬೈ ದ ಸಬ್ಜೆಕ್ಟ್ ಇಟ್ ಈಸ್ ಕಾಲ್ಡ್ ದ ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ, ಅದನ್ನು ನಾವು ಇದು ಮಾಡೋದು. ಫಾರ್ ಎಕ್ಸಾಂಪಲ್ ವೀ ಆರ್ ಲರ್ನಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನಾವೀಗ ಏನು ಮಾಡ್ತಾ ಇದ್ದೀವಿ, ವೀ ಆರ್ ಲರ್ನಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿತಾ ಇದ್ದೀವಿ. ಲೆಟ್ಸ್ ಈ ಒಂದು ವಾಕ್ಯದ ರಚನೆ ಜೊತೆ ನಾವು ಸೆಂಟೆನ್ಸನ್ನು ಕರೆಕ್ಟಾಗಿ ಬರೆದಿದ್ದೀವ, ಜಸ್ಟ್ ವಿ ಕ್ಯಾನ್ ಚೆಕ್ ದ್ಯಾಟ್. ದೆನ್ ದ ಸಬ್ಜೆಕ್ಟ್ ಈಸ್ ವಿ ಹಿಯರ್, ದೆನ್ ಆರ್ ಈಸ್ ಹೆಲ್ಪಿಂಗ್ ವರ್ಬ್ ಹಿಯರ್, ದೆನ್ ಲರ್ನಿಂಗ್ ಈಸ್ ವಿ ಫೋರ್ ಹಿಯರ್, ದೆನ್ ವಾಟ್ ಪ್ರೆಸೆಂಟ್ ಕಂಟಿನ್ಯೂಸ್, ದಿಸ್ ಈಸ್ ಕಾಲ್ಡ್ ದ್ಯಾಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಇದಕ್ಕೆ ಈ ರೀತಿ ನಾವು ಸೆಂಟೆನ್ಸನ್ನು ಸೆಂಟೆನ್ಸ್ ಸ್ಟ್ರಕ್ಚರನ್ನು ಮಾಡಿದ್ದೀವಿ. ಹಾಗಾದರೆ ಇದೇ ಸೆಂಟೆನ್ಸನ್ನು ನೆಗೆಟಿವ್ ಮಾಡಬೇಕು, ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಯುತ್ತಾ ಇಲ್ಲ, ಅದನ್ನು ಹೇಗೆ ಹೇಳ್ತೀವಿ, ವಿ ಆರ್ ನಾಟ್ ಲರ್ನಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಯುತ್ತಾ ಇಲ್ಲ. ಇದಕ್ಕೇನಂತ ಕರಿತೀವಿ, ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ, ನಕಾರಾತ್ಮಕ ವಾಕ್ಯ ಅಂತ ಕರಿತೀವಿ. ಈ ರೀತಿ ನಾವು ನೆಗೆಟಿವ್ ಸೆಂಟೆನ್ಸನ್ನು ಮಾಡ್ತೀವಿ. ಹಾಗಾದರೆ ನೆಕ್ಸ್ಟ್ ಕಮ್ ಟು ದ್ಯಾಟ್ ಒನ್ ಮೋರ್ ಸೆಂಟೆನ್ಸ್, ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಯುತ್ತಾ ಇದ್ದೇವಾ, ಈ ರೀತಿ ಹೇಳಲಿಕ್ಕೆ ನಾವೇನಂತ ಕರಿತೀವಿ, ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಹಾಗಾದರೆ ಇಂಟರಾಗೇಟಿವ್ ಸೆಂಟೆನ್ಸನ್ನು ನಾವು ಯಾವ ರೀತಿ ಮಾಡ್ತೀವಿ, ಫಸ್ಟ್ ವಿ ವಿಲ್ ಟೇಕ್ ದ್ಯಾಟ್ ವಾಟ್ ವಿ ಟುಕ್ ಹಿಯರ್ ಹೆಲ್ಪಿಂಗ್ ವರ್ಬ್, ದೆನ್ ಆಫ್ಟರ್ ದ್ಯಾಟ್ ಸಬ್ಜೆಕ್ಟ್, ಆಫ್ಟರ್ ದ್ಯಾಟ್ ಫಿ ಫೋರ್, ದೆನ್ ಇಟ್ ಈಸ್ ಕಾಲ್ಡ್ ದ್ಯಾಟ್ ವಾಟ್ ಐ ರೋಟ್ ಹಿಯರ್ ಆಬ್ಜೆಕ್ಟ್. ಈ ರೀತಿ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಮಾಡ್ತಾ ಹೋಗ್ತೀವಿ. ದೆನ್ ಆಫ್ಟರ್ ದಿಸ್ ಯಾವ ರೀತಿ ಯಾವ ಹೆಲ್ಪಿಂಗ್ ವರ್ಬ್ಗಳನ್ನು ಯೂಸ್ ಮಾಡ್ತೀವಿ, ದೆನ್ ವಿಚ್ ಮೇನ್ ವರ್ಬ್ ವಿ ಆರ್ ಯೂಸಿಂಗ್, ದೆನ್ ಹೌ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇನ್ ದೀಸ್ ಥಿಂಗ್ಸ್ ವಿ ಅಂಡರ್ಸ್ಟುಡ್. ನೆಕ್ಸ್ಟ್ ವಿ ವಿಲ್ ಮೂವ್ ದ್ಯಾಟ್ ಯೂಸೇಜಸ್ ಆಫ್ ದ ಆ್ಯಂಡ್ ಯೂಸೇಜ್ ಆಫ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ಪ್ರೆಸೆಂಟ್ ಕಂಟಿನ್ಯೂಸನ್ನು ಹೇಗೆ ಎಲ್ಲಿ ಯಾವಾಗ ಯೂಸ್ ಮಾಡ್ತೀವಿ, ದ್ಯಾಟ್ ಥಿಂಗ್ ವಿ ವಿಲ್ ಲರ್ನ್ ಹಿಯರ್. ಓಕೆ, ಲೆಟ್ಸ್ ವಿ ವಿಲ್ ಸಿ ಹಿಯರ್. ದಿಸ್ ಟೆನ್ಸ್ ಶೋಸ್ ಆ್ಯನ್ ಆ್ಯಕ್ಷನ್, ದಿಸ್ ಟೆನ್ಸ್ ಮೀನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಶೋಸ್, ಇಟ್ ಶೋಸ್ ದ್ಯಾಟ್ ವಾಟ್ ಇಟ್ ಶೋಸ್ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್, ಆ್ಯಕ್ಷನ್ ಏನಾಗಿದೆ ನಡೆಯುತ್ತಾ ಇದೆ, ಸ್ಟಾರ್ಟು ಆಗಿಲ್ಲ ಮುಗಿದು ಇಲ್ಲ, ಆ್ಯಕ್ಷನ್ ಇಸ್ ಗೋಯಿಂಗ್ ಆನ್. ಈಗೇನು ನಾನು ಮಾಡ್ತಾ ಇದ್ದೀನಲ್ಲ ಕ್ಲಾಸನ್ನು, ಆ್ಯಕ್ಷನ್ ಸ್ಟಾಪು ಆಗಿಲ್ಲ ಎಂಡೂ ಆಗಿಲ್ಲ, ದಿಸ್ ಈಸ್ ಕಾಲ್ಡ್ ದಟ್ ಆ್ಯಕ್ಷನ್ ಇಸ್ ಗೋಯಿಂಗ್ ಆನ್. ಯಾವಾಗ ನಡೀತಾ ಇರುತ್ತೆ, ಆ್ಯಟ್ ದ ಪ್ರೆಸೆಂಟ್ ಟೈಮ್, ಈಗ ನಡೀತಾ ಇದೆ ಅಲ್ಲ ನನ್ನ ಕ್ಲಾಸು, ದಿಸ್ ಈಸ್ ಕಾಲ್ಡ್ ದ್ಯಾಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ದಿಸ್ ಈಸ್ ಕಾಲ್ಡ್ ದ್ಯಾಟ್ ದ ಸೆಂಟೆನ್ಸ್ ಫ್ರೇಮಿಂಗ್ ಇನ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆ ಒಂದು ಆ್ಯಕ್ಷನ್ನು ಪ್ರೆಸೆಂಟ್ ಟೈಮಲ್ಲಿ ಈಗಲೇ ನಡೆಯುತ್ತಾ ಇರುತ್ತೆ. ದೆನ್ ಯಾವಾಗ ವೆನ್ ವಿ ಆರ್ ಗೋಯಿಂಗ್ ಟು ಸ್ಪೀಕ್, ಆಫ್ ಸ್ಪೀಕಿಂಗ್ ಅಂತ ಕರಿತೀವಿ. ಈ ಸದ್ಯ ಆ್ಯಕ್ಷನ್ಗಳು ಯಾವ ಕ್ರಿಯೆಗಳು ನಡೀತಾ ಇರ್ತಾವಲ್ಲ ಅವುಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಹೇಳ್ತೀವಿ, ಸೆಂಟೆನ್ಸನ್ನು ಬಿಲ್ಡ್ ಮಾಡ್ತೀವಿ. ಓಕೆ, ಹಾಗಾದ್ರೆ ವಾಟ್ ಆರ್ ದ ಯೂಸೇಜಸ್ ಆಫ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಲೆಟ್ಸ್ ವಿ ಹ್ಯಾವ್ ಟು ಲರ್ನ್. ದೆನ್ ದ ಫಸ್ಟ್ ಒನ್ ಈಸ್ ಟು ಎಕ್ಸ್ಪ್ರೆಸ್ ಟೆಂಪ್ರರಿ ಆ್ಯಕ್ಷನ್ಸ್. ಈ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ, ಎಕ್ಸ್ಪ್ರೆಸ್ ಟೆಂಪ್ರರಿ ಆ್ಯಕ್ಷನ್ಸ್. ಹಾಗಾದ್ರೆ ಟೆಂಪ್ರರಿ ಆ್ಯಕ್ಷನ್ಸ್ ಅಂದರೆ, ದೆನ್ ದೇರ್ ಈಸ್ ಅ ಆಪೋಸಿಟ್ ವರ್ಡ್ ಫಾರ್ ದ್ಯಾಟ್ ಟೆಂಪ್ರರಿ, ಇಟ್ ಈಸ್ ಕಾಲ್ಡ್ ದ್ಯಾಟ್ ಪರ್ಮನೆಂಟ್, ಪರ್ಮನೆಂಟ್ ಅಂತ ಕರಿತೀವಿ. ಹಾಗಾದರೆ ಟೆಂಪ್ರರಿ ಆ್ಯಕ್ಷನ್ಸ್ ಅಂದರೆ ಏನು, ಈಗಷ್ಟೇ ಇವತ್ತಷ್ಟೇ ನಾನು ಯಾವಾಗಲೂ ಅದನ್ನೇ ಮಾಡ್ತೀನಿ, ಇವತ್ತಷ್ಟೇ ಅರ್ಜೆನ್ಸಿ ಅದ, ಅರ್ಜೆಂಟ್ ಅದ, ಅದಕ್ಕೋಸ್ಕರ ನಾನು ಈಗಷ್ಟೇ ಮಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳೋದಕ್ಕೆ ನಾವು ಟೆಂಪ್ರರಿ ಆ್ಯಕ್ಷನ್ ಅಂತ ಕರಿತೀವಿ.
ಆ ಟೆಂಪರರಿ ಆಕ್ಷನ್ ಅನ್ನು ನಾವು ಯಾವ ಟೆನ್ಸಲ್ಲಿ ಹೇಳ್ತೀವಪ್ಪ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತೀವಿ. ಹಾಗೆ ಹೇಳ್ತೀವಿ, ಲೆಟ್ಸ್ ವಿ ಹ್ಯಾವ್ ಟು ಸಿ ದ್ಯಾಟ್ ಬೈ ಸೀಯಿಂಗ್ ದ ಎಕ್ಸಾಂಪಲ್, ಬೈ ನವಿಂಗ್ ದ ಎಕ್ಸಾಂಪಲ್. ಲೆಟ್ಸ್ ವಿ ಹ್ಯಾವ್ ಟು ಸಿ ದ್ಯಾಟ್ ದಿಸ್ ಕೊಹ್ಲಿ ಯೂಸ್ವಲಿ ಪ್ಲೇಸ್ ವೆಲ್. ಕೊಹ್ಲಿ ಏನು ಮಾಡ್ತಾನೆ, ಯೂಸ್ವಲಿ ಯಾವಾಗಲೂ, ಕೊಹ್ಲಿ ಆಲ್ವೇಸ್ ಪ್ಲೇಸ್ ವೆಲ್, ಕೊಹ್ಲಿ ಯೂಸ್ವಲ್ ಪ್ಲೇಸ್ ವೆಲ್, ಸಾಮಾನ್ಯವಾಗಿ ಕೊಹ್ಲಿ ಚೆನ್ನಾಗಿ ಆಡ್ತಾನೆ. ಬಟ್ ವಾಟ್ ಈಸ್ ದರ್ ಹಿಯರ್, ಬಟ್ ಟುಡೇ ಕೊಹ್ಲಿ ಈಸ್ ನಾಟ್ ಪ್ಲೇಯಿಂಗ್ ವೆಲ್. ಇವತ್ತಷ್ಟೇ, ಯಾವಾಗಲೂ ಸಾಮಾನ್ಯವಾಗಿ ಕೊಹ್ಲಿ ಚೆನ್ನಾಗಿ ಆಡ್ತಾನೆ, ಬಟ್ ಇವತ್ತು ಚೆನ್ನಾಗಿ ಆಡ್ತಾ ಇಲ್ಲ. ಇದಕ್ಕೇನಂತ ಕರಿತೀವಿ, ಟೆಂಪರರಿ ಆ್ಯಕ್ಷನ್ ಅಂತ ನಾವು ಕರಿತೀವಿ. ದಿಸ್ ಈಸ್ ಕಾಲ್ಡ್ ದ ಟೆಂಪರರಿ ಆ್ಯಕ್ಷನ್. ಈ ರೀತಿ ಟೆಂಪರರಿ ಆ್ಯಕ್ಷನನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ದೆನ್ ವಿ ವಿಲ್ ಬಿಲ್ಡ್ ದಟ್ ದ ಸೆಂಟೆನ್ಸ್ ಇನ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್, ಹೌ ಟು ಯೂಸ್, ವೇರ್ ಟು ಯೂಸ್, ವೆನ್ ಟು ಯೂಸ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ದೆನ್ ನೆಕ್ಸ್ಟ್ ಕಮ್ ಟು ದಟ್ ಸೆಕೆಂಡ್ ಯೂಸೇಜ್ ಫಾರ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಟು ಎಕ್ಸ್ಪ್ರೆಸ್ ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ ವಿಚ್ ಇಸ್ ಅಂಡರ್ ಆನ್ ಯು. ನಾನೀಗೊಂದು ಪ್ಲ್ಯಾನ್ ಮಾಡಿದ್ದೀನಿ ಅಥವಾ ನೀವೊಂದೀಗ ಪ್ಲ್ಯಾನ್ ಮಾಡಿದ್ದೀನಿ, ಅದರದ್ದು ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋದು ಅಥವಾ ಅದನ್ನ ಸಕ್ಸಸ್ ಮಾಡೋದು ಅದು ನಿಮ್ಮ ಅಂಡ್ರಲ್ಲೇ ಇರಬೇಕು. ದ್ಯಾಟ್ ಪವರ್, ದ್ಯಾಟ್ ಡಿಗ್ನಿಟಿ, ಇಟ್ ವಿಲ್ ಅಂಡರ್ ಆನ್ ಯು. ಆ ಟೈಮಲ್ಲಿ ಏನು ಮಾಡ್ತೀವಿ, ಪ್ಲ್ಯಾನ್ಡ್ ಆ್ಯಕ್ಟಿವಿಟಿಯನ್ನು ದಿಸ್ ಈಸ್ ಅಂಡರ್ ಆನ್ ಯು, ಆ ಟೈಮಲ್ಲೇ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಹೇಗೆ ಯೂಸ್ ಮಾಡ್ತೀವಿ, ಲೆಟ್ಸ್ ವಿ ಹ್ಯಾವ್ ಟು ಸಿ ದ್ಯಾಟ್ ದ ಪಿ ಎಮ್ ಈಸ್ ಗೋಯಿಂಗ್ ಟು ಕಾಲ್ ಅ ಮೀಟಿಂಗ್. ಪಿ ಎಮ್ ಏನು ಮಾಡ್ತಾ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಅವರು ಮೀಟಿಂಗನ್ನು ಕರೀತಾ ಇದ್ದಾರೆ. ದೆನ್ ದ ಪಿ ಎಮ್ ಈಸ್ ಗೋಯಿಂಗ್ ಟು ಕಾಲ್ ಅ ಮೀಟಿಂಗ್. ಯಾಕಂದರೆ ಆ ಪಿ ಎಮ್, ಪ್ರೈಮ್ ಮಿನಿಸ್ಟರ್ ಅವರು ಮೀಟಿಂಗನ್ನು ಕರೆಯೋದು ಬಿಡೋದು, ದಟ್ ಈಸ್ ದ ಪವರ್ ಈಸ್ ಅಂಡರ್ ಆನ್ ದ ಪ್ರೈಮ್ ಮಿನಿಸ್ಟರ್. ಈ ರೀತಿ ಆ ಒಂದು ಕೆಲಸ ಅವ್ರ ಕೈಯಲ್ಲೇ ಇದ್ದಾಗ, ಅವ್ರ ಅಂಡ್ರಲ್ಲಿ ಇದ್ದಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಐ ಹೋಪ್ ದಿಸ್ ಆಲ್ಸೋ ಯು ಅಂಡರ್ಸ್ಟುಡ್. ದೆನ್ ದ ಥರ್ಡ್ ಯೂಸೇಜ್ ರಿಲೇಟೆಡ್ ಟು ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಟು ಎಕ್ಸ್ಪ್ರೆಸ್ ಫ್ಯೂಚರ್ ಆ್ಯಕ್ಷನ್ಸ್. ಫ್ಯೂಚರ್ ಆ್ಯಕ್ಷನ್ಗಳನ್ನು, ನಾಳೆ ಆಗ್ತಕ್ಕಂಥ, ಮುಂದಿನ ವಾರ ಆಗ್ತಕ್ಕಂಥ, ಮುಂದಿನ ತಿಂಗಳು ಆಗ್ತಕ್ಕಂಥ, ಮುಂದಿನ ವರ್ಷ ಆಗ್ತಕ್ಕಂಥ ಆ್ಯಕ್ಷನ್ಗಳನ್ನು ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲೇ ಎಕ್ಸ್ಪ್ರೆಸ್ ಮಾಡ್ತೀವಿ. ನಮಗೆ ಗೊತ್ತಿರ್ಬೋದು, ಬರೀ ನಾವು ಫ್ಯೂಚರಲ್ಲೇ ಎಕ್ಸ್ಪ್ರೆಸ್ ಮಾಡ್ತೀವಿ, ನಾಟ್ ಫ್ಯೂಚರ್, ನಾಟ್ ಇನ್ ದ ಫ್ಯೂಚರ್, ಬಟ್ ಆಲ್ಸೋ ವಿ ಆರ್ ಯೂಸಿಂಗ್ ಇನ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಮೈ ಡಿಯರೆಸ್ಟ್ ಇಂಗ್ಲೀಷ್ ಲರ್ನರ್ಸ್. ಓಕೆ, ಹಾಗಾದರೆ ಫ್ಯೂಚರ್ ಆ್ಯಕ್ಷನ್ಸ್ಗಳನ್ನು ಹೇಗೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಲೆಟ್ಸ್ ವಿ ಹ್ಯಾವ್ ಟು ಸಿ ದ್ಯಾಟ್ ಕಾರ್ತಿಕ್ ಈಸ್ ಸರ್ಚಿಂಗ್ ಗರ್ಲ್ ನೆಕ್ಸ್ಟ್ ವೀಕ್. ಹಿಯರ್ ಈಸ್ ಅ ಒನ್ ಪರ್ಸನ್ ಕಾರ್ತಿಕ್. ಕಾರ್ತಿಕ್ ಏನು ಮಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಯಾರನ್ನು ಹುಡುಕ್ತಾ ಇದ್ದಾನೆ, ಹುಡುಗಿಯನ್ನು ಹುಡುಕ್ತಾ ಇದ್ದಾನೆ. ಯಾವಾಗ ಹುಡುಕ್ತಾ ಇದ್ದಾನೆ, ನೆಕ್ಸ್ಟ್ ವೀಕ್. ಇಟ್ ಶೋಸ್ ದ್ಯಾಟ್ ವಾಟ್ ಇಟ್ ಶೋಸ್ ದ್ಯಾಟ್ ಫ್ಯೂಚರ್ ಆ್ಯಕ್ಷನನ್ನು ತೋರಿಸುತ್ತೆ. ಈ ರೀತಿಯಾಗಿ ನಾವು ಫ್ಯೂಚರ್ ಆ್ಯಕ್ಷನ್ಸ್ಗಳನ್ನು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲೇ ಯೂಸ್ ಮಾಡ್ತೀವಿ. ಈ ಪ್ರತಿಯೊಂದು ಸೆಂಟೆನ್ಸು ಕೂಡ ವಾಟ್ ವಿ ಅಂಡರ್ಸ್ಟುಡ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲೇ ಇದ್ದಾವೆ. ಈ ರೀತಿ ಈ ಒಂದು ಮೂರು ಯೂಸೇಜ್ಗಳನ್ನು ನಾವು ನೋಡಿದ್ವಿ, ಎಲ್ಲಿ ಯಾವಾಗ ಹೇಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬೇಕಂಥೇಳಿ. ಓಕೆ, ದ ಲಾಸ್ಟ್ ಒನ್ ಕ್ವಶನ್ ಐ ರೋಟ್, ಒನ್ ಸೆಂಟೆನ್ಸ್ ಐ ರೋಟ್ ಹಿಯರ್, ಐ ಆಮ್ ಲವಿಂಗ್ ಮೈ ಮದರ್. ನಾನೇನು ಮಾಡ್ತೀನಿ, ನನ್ನ ಅಮ್ಮನ್ನ ಲವ್ ಮಾಡ್ತಾ ಇರ್ತೀನಿ. ದಿಸ್ ಇಸ್ ಅ ರಾಂಗ್. ಫಾರ್ ಕರೆಕ್ಟ್ ಹೇಗೆ ಹೇಳಬೇಕಪ್ಪ ಅಂತಂದ್ರೆ, ಇಲ್ಲಿ ಐ ಲವ್ ಮೈ ಮದರ್, ಇಟ್ಸ್ ಅ ರಾಂಗ್. ಇದಕ್ಕೇನಂತ ಕರಿತೀವಿ, ರಾಂಗ್ ಯೂಸೇಜ್ ಆಫ್ ದ ಸೆಂಟೆನ್ಸ್. ದ ರೈಟ್ ಆನ್ಸರ್ ಇಸ್ ಐ ಲವ್ ಮೈ ಮದರ್. ದಿಸ್ ಈಸ್ ದ ರೈಟ್ ಫಾರ್. ಈ ರೀತಿ ಐ ಆಮ್ ಲವಿಂಗ್ ಮೈ ಮದರ್ ಅನ್ನೋ ಬದಲಿ ನಾವೇನಂತ ಕರಿತೀವಿ, ಐ ಲವ್ ಮೈ ಮದರ್ ಅಂದರೆ ಇಟ್ ಈಸ್ ದ ಎಕ್ಸಾಂಪಲ್ ಫಾರ್ ದಟ್ ಸಿಂಪಲ್ ಪ್ರೆಸೆಂಟೆನ್ಸ್. ಈ ರೀತಿ ಸಿಂಪಲ್ ಪ್ರೆಸೆಂಟನ್ನು ನಾವೆಲ್ಲಿ ಯೂಸ್ ಮಾಡಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಇಲ್ಲಿ ಯೂಸ್ ಮಾಡಬೇಕು. ಹಿಯರ್ ಈಸ್ ಆಲ್ಸೋ ವಿ ಆರ್ ಯೂಸಿಂಗ್ ಕೊಹ್ಲಿ ಯೂಸ್ವಲಿ ಪ್ಲೇಸ್ ವೆಲ್, ಇಟ್ ಈಸ್ ಕಾಲ್ಡ್ ದಟ್ ಆಲ್ಸೋ ಸಿಂಪಲ್ ಪ್ರೆಸೆಂಟಲ್ಲೇ ಇದೆ. ನಾನೇನು ಮಾಡಿದ್ದೀನಿ, ಸಿಂಪಲ್ ಪ್ರೆಸೆಂಟ್ ಪ್ಲಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಯೂಸ್ ಮಾಡಿದ್ದೀನಿ. ವೆನ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದ ಟೆಂಪರರಿ ಆ್ಯಕ್ಷನ್ಸನ್ನು ಎಕ್ಸ್ಪ್ರೆಸ್ ಮಾಡುವಾಗ, ಹೇಳುವಾಗ ನಾವು ಈ ರೀತಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಲೈಕ್ ದಿಸ್ ವೀ ಹಾವ್ ಕವರ್ಡ್, ವೀ ಹಾವ್ ಎಕ್ಸ್ಪ್ಲೈನ್ಡ್, ವೀ ಹಾವ್ ಅಂಡರ್ಸ್ಟುಡ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಿಮಗೂ ಕೂಡ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಫ್ ಯು ಲೈಕ್ ಮೈ ಟೀಚಿಂಗ್, ಯು ಕ್ಯಾನ್
like this video. And if you want the more classes from me, you can subscribe my channel, YouTube channel, and you have to, whatever you will get that updates from me, you will get that notification. For this reason, you must be subscribed. I hope you clearly understanding my whatever the topics are coming to the through the in video classes. Then next I will come with that the one more topic. Okay, thanks for watching. See you later. Bye.